ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತಾರೆ. ಆದ್ರೆ ಛೋಟಾ ಮುಂಬೈನಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳಲು ಖತರ್ನಾಕ್ ಐಡಿಯಾ ಮಾಡಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಇನ್ನು ಕಳೆದ ಮಾರ್ಚ್ನಲ್ಲೇ ನಕಲಿ ಅಂಕಪಟ್ಟಿ ಜಾಲವನ್ನ ಭೇದಿಸಿದ ಗಂಡು ಮೆಟ್ಟಿದ ನಾಡಿನ ಕಾಕಿ ಪಡೆ ಸದ್ಯ ಅದೇ ನಕಲಿ ಅಂಕಪಟ್ಟಿಯಿಂದ ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದ ನಾಲ್ವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಹೀಗೆ ಪೊಲೀಸರೆದುರು ಕೈ ಕಟ್ಟಿಕೊಂಡು ಕುಳಿತಿರುವ ಈ ನಾಲ್ವರು ಹುಬ್ಬಳ್ಳಿಯ ಪೊಲೀಸರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ರು. ಈ ನಾಲ್ವರು ಆರೋಪಿಗಳು ನಕಲಿ ಅಂಕಪಟ್ಟಿಯನ್ನ ಸೃಷ್ಟಿಸಿ KPTCL ಉದ್ಯೋಗವನ್ನ ಪಡೆದಿದ್ದಾರೆ. ಅಲ್ಲದೆ ಅದಕ್ಕೆ ಸಹಕರಿಸಿದ ಆರೋಪಿಗಳನ್ನ ಬಂಧಿಸುವಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಕಲಿ ಅಂಕಪಟ್ಟಿಯ ಮೂಲಕ ಉದ್ಯೋಗ ಪಡೆದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಾದ್ರಿಹಳ್ಳಿಯ ಸಿದ್ದಪ್ಪ ಹೊನ್ನಪ್ಪ ಬೆಳಕಿನ ಕೊಂಡ ಹಾಗೂ ಇದಕ್ಕೆ ಸಹಾಯ ಮಾಡಿದ ಹಾದ್ರಿಹಳ್ಳಿಯ ಶಿವಕುಮಾರ್ ಉಪ್ಪಾರ, ಕಲಬುರಗಿ ಜಿಲ್ಲೆಯ ಜೇವರ್ಗಿಯ ಕರಣಪ್ಪ ಪಾಟೀಲ ಹಾಗೂ ಕಲಬುರಗಿಯ ಶಿವಶರಣಪ್ಪ ಪಾಟೀಲ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. 2017 ಸಾಲಿನಲ್ಲಿ ಜೂನಿಯರ್ ಲೈನ್ ಮ್ಯಾನ್ ನೇಮಕಾತಿ ಸಂದರ್ಭದಲ್ಲಿ ಸಿದ್ದಪ್ಪ SSLC ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ KPTCL ಕಾರ್ಯನಿರ್ವಾಹಕ ಅಭಿಯಂತರ ಗಿರೀಶ್ ಕಮಶಿಕರ ಪ್ರಕರಣವನ್ನು ದಾಖಲಿಸಿದ್ರು. ಈ ಸಂಬಂಧ ಸಿದ್ದಪ್ಪ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ 2008 ಸಾಲಿನಲ್ಲಿ ಹುಲ್ಲತ್ತಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಪೂರೈಸಿ ಶೇಕಡ 52% ಅಂಕವನ್ನ ಪಡೆದುಕೊಂಡಿದ್ದಾಗಿ ಬಾಯಿ ಬಿಟ್ಟಿದ್ದಾನೆ. ಹುಬ್ಳಿ ಧಾರವಾಡದ ಹುಬ್ಳಿ ಅಂತ ಚೋಟ ಮುಂಬೈ ಅಂತ ಅನಿಸ್ಕೊಂಡಂತ ಹುಬ್ಳಿ ಧಾರವಾಡ ಈಗ ನಕಲಿ ಪ್ರಮಾಣ ಪತ್ರಗಳನ್ನು ಮತ್ತೆ ಚಾಲ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಜಾಲತಾಣಗಳನ್ನು ಹಿಂದೆ ಪೊಲೀಸರು ಹಿಡಿದು ಒಳಗೆ ಹಾಕಿದ್ರು. ಕಡಿಮೆ ಅಂಕ ಬಂದ ಕಾರಣ ಸರ್ಕಾರಿ ನೌಕರಿ ಸಿಗುವುದು ಕಷ್ಟ ಎಂದು ಚಿಂತೆಗೀಡಾಗಿದ್ದನು ಸಿದ್ದಪ್ಪ. ಈ ಸಂದರ್ಭ ಶಿವಕುಮಾರ ಉಪ್ಪಾರ ತನ್ನ ಪರಿಚಯದ ಜೇವರ್ಗಿಯ ಕರ್ಣಪ್ಪ ಗೌಡ ಹಾಗೂ ಕಲಬುರಗಿಯ ಶಿವಶರಣಪ್ಪ ಪಾಟೀಲ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಇವರು ಶೇಕಡ 91.4% ಅಂಕ ಇದ್ದ ನಕಲಿ ಅಂಕಪಟ್ಟಿಯನ್ನ ತಯಾರಿಸಿಕೊಟ್ಟಿದ್ದಾರೆ. ಅಲ್ಲದೆ KPTCL ಉದ್ಯೋಗ ಕೊಡಿಸುವುದಾಗಿ ಹೇಳಿ ಸಿದ್ದಪ್ಪನಿಂದ 3.80 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡು ಜೂನಿಯರ್ ಲೈನ್ ಮ್ಯಾನ್ ಹುದ್ದೆಗೆ ನೇಮಕವಾಗಲು ಸಹಕರಿಸಿದ್ರು ಎಂದು ಪೊಲೀಸರ ತನಿಖೆಯಿಂದ ಬಹಿರಂಗಗೊಂಡಿದೆ. 2017 ಜೂನಿಯರ್ ಲೈನ್ ಮ್ಯಾನ್ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಗುತ್ತೆ, ಒಂದು ಅನಾನಿಮಸ್ ಪೆಟಿಷನ್ ಬರುತ್ತೆ. ರಿಕ್ರೂಟ್ಮೆಂಟ್ಗೆ ನಾಮ್ಸ್ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, SSC ಎಕ್ಸಾಮ್ ಆ ಥರ ಇಟ್ಕೊಂಡು ಮಾಡಿರ್ತಾರೆ. ಅದರಲ್ಲಿ ಅವರು SSC ಮಾಸ್ಕಾರ್ಡ್ ಆಧಾರ ಮೇಲೆ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಆದರೆ ಅವ್ರು SSC ಮಾಸ್ಕಾರ್ಡ್ ಬೋಗಸ್ ಅಂತ ಹೇಳಿ ಮಾಹಿತಿ ಬರುತ್ತೆ. ತಕ್ಷಣ ನಮ್ಮ ಓಲ್ಡ್ ಹುಬ್ಳಿಯವರು ಠಾಣೆಯವರು ಬಹಳ ಶೀಘ್ರಗತಿಯಲ್ಲಿ ಅವರು ತನಿಖೆ ನಡೆಸಿ ಆ ಸಂಬಂಧಪಟ್ಟ ಸಿದ್ದಪ್ಪ ಹೊನ್ನಪ್ಪನ ಅರೆಸ್ಟ್ ಮಾಡಿ ತದನಂತರ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವರಿಗೆ ಶಿವಕುಮಾರ್ ಅಂತ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಜೇವರ್ಗಿಯಲ್ಲಿ, ಅವರು ಇವರಿಗೆ ಸಹಾಯ ಮಾಡಿರ್ತಾರೆ ಒಂದು ಬೋಗಸ್ ಮಾಸ್ಕಾಟ್ ಮಾಡಲಿಕ್ಕೆ. ಇನ್ನು ಕಳೆದ ಮಾರ್ಚ್ನಲ್ಲಿಯೂ ಕೂಡ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲೇ ನಕಲಿ ಅಂಕಪಟ್ಟಿಯ ಜಾಲ ಬಯಲಿಗೆ ಬಂದಿತ್ತು. ಅದರ ಪ್ರಮುಖ ಕಿಂಗ್ ಪಿನ್ ಎಂದೇ ಹೇಳಲಾಗುತ್ತಿರೋ ಉತ್ತರ ಪ್ರದೇಶ ಮೂಲದ ಸುರೇಂದ್ರ ಸಿಂಗ್ನನ್ನ ಹುಬ್ಬಳ್ಳಿಯ ನವನಗರ ಪೊಲೀಸರು ಬಂಧಿಸಿದ್ರು. ರಾಜ್ಯ ಮತ್ತು ಹೊರ ರಾಜ್ಯದ ಮುಕ್ತ ಹಾಗೂ ವಿಶ್ವವಿದ್ಯಾಲಯಗಳ ಹೆಸರಿನಲ್ಲಿ ನಕಲಿ ಅಂಕಪಟ್ಟಿಯನ್ನು ತಯಾರಿಸುತ್ತಿದ್ದ. ಸುರೇಂದ್ರ ಸಿಂಗ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಡಾಕ್ಟರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಆಗ್ರಾ, ಮಾಧ್ಯಮಿಕ ಶಿಕ್ಷಾ ಪರಿಷತ್ ಉತ್ತರ ಪ್ರದೇಶ ಸೇರಿದಂತೆ 16 ವಿಶ್ವವಿದ್ಯಾಲಯಗಳ ಪದವಿ ಅಂಕಪಟ್ಟಿ ಮಾರಾಟ ಮಾಡ್ತಾ ಇದ್ದ. ಮನೆಯಲ್ಲಿಯೇ ಕುಳಿತುಕೊಂಡು ಪದವಿ ಪಡೆದುಕೊಳ್ಳಿ ಎಂಬ ಜಾಹೀರಾತನ್ನು ಅಂಟಿಸಿ ವಿದ್ಯಾರ್ಥಿಗಳನ್ನ ತನ್ನತ್ತ ಸೆಳಿತಾ ಇದ್ದ. ಆ ಪ್ರಕರಣಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನುವಂಥ ಆಂಗಲ್ನಲ್ಲಿ ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ವರ್ಷಗಟ್ಟಲೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿ ರ್ಯಾಂಕ್ ಬಂದಿದ್ದ ವಿದ್ಯಾರ್ಥಿಗಳಿಗೆ ಕ್ಷಣ ಮಾತ್ರದಲ್ಲಿ ತಾವು ಕೂಡ ರ್ಯಾಂಕ್ ಸ್ಟೂಡೆಂಟ್ ಎಂದು ಕೆಲಸ ಗಿಟ್ಟಿಸಿಕೊಂಡಿದ್ದವರಿಗೆ ಕಾಕಿ ಪಡೆ ಕೃಷ್ಣನ ಜನ್ಮಸ್ಥಾನಕ್ಕೆ ಕಳುಹಿಸಿದ್ದು ನಿಜಕ್ಕೂ ಶ್ಲಾಘನೀಯ. ವಿನಾಯಕ್ ರೆಡ್ಡಿ, ಸ್ಪಂದನ ನ್ಯೂಸ್, ಹುಬ್ಬಳ್ಳಿ.